ಫ್ರೆಂಡ್ಸ್, ಇಲ್ಲಿ ನೀವೇನು ಕಾಣ್ತಾ ಇದ್ದೀರಿ, ಇದನ್ನು ತಾಜಂಕದ ಸೊಪ್ಪು ಅಥವಾ ತಗತ್ತೆ ಸೊಪ್ಪು ಅಂತ ಹೇಳ್ತಾರೆ. ಮಳೆಗಾಲದಲ್ಲಿ ಮತ್ತೆ 8 ತಿಂಗಳಲ್ಲೆಲ್ಲ ಇದು ಕಾಣಲಿಕ್ಕೆ ಸಿಗುವಂಥದ್ದು. ಒಳ್ಳೆ ಚಿಗುರಿದಂತಹ ಸೊಪ್ಪು, ಇದರಲ್ಲಿ ಬೇರೆ ಬೇರೆ ಐಟಮ್ಗಳನ್ನು ಮಾಡಲಿಕ್ಕೆ ಆಗ್ತದೆ. ನಾವು ಇದನ್ನು ಕೊಯ್ದು ಇವತ್ತೊಂದು ವಡೆ ಮಾಡುವ. ಭಾರಿ ಫಸ್ಟ್ ಕ್ಲಾಸ್ ಆಗ್ತದೆ ಇದರ ವಡೆ ಕೂಡ. ಇದು ಸ್ವಲ್ಪ ಈ ಮಳೆಗಾಲ ಕಳೆದ ಕೂಡಲೇ ಮತ್ತೆ ಅದು ಬೆಳೀತದೆ, ಬೆಳೆಯುವ ಮೊದಲಾಗಬೇಕು ಇದರ ಐಟಮ್. ಇದೀಗ ಕರೆಕ್ಟ್ ಆಗಿರುವಂತಹ ಸಮಯ ನೋಡಿ, ಎಳತೆಳತ್ತು ಫಸ್ಟ್ ಕ್ಲಾಸ್ ಸೊಪ್ಪು ಸಿಕ್ಕಿದೆ. ಇದಂತೂ ಆಗುವಂಥದ್ದುಂಟಲ್ಲ, ಸುಮ್ಮನೆ ಕಾಡಿನಲ್ಲಿ ಹುಟ್ಟಿದ ರೀತಿಯಲ್ಲಿ ಅದರಷ್ಟಕ್ಕೆ ಬೆಳೆದಾಗುವಂಥದ್ದು. ಆಯ್ತಾ, ಹಾಗೆ ಸಿಗ್ತದೆ ಅಂತ ಹೇಳಿದರೆ ಯಾರು ಕೂಡ ಉಪಯೋಗ ಮಾಡೋದಿಲ್ಲ. ಇದಕ್ಕೆ ದುಡ್ಡು ಕೊಟ್ಟು ತಕ್ಕೊಳ್ಳೋದು ಅಂತೇಳಿ ಆದರೆ ಎಲ್ಲರೂ ಕೂಡ ಬಂದು ತಗೊಳ್ಳುವಂಥವ್ರು ಇರ್ತಾರೆ. ಅಷ್ಟು ಒಳ್ಳೆಯ ವಿಟಮಿನ್ ಮತ್ತು ಒಳ್ಳೆಯ ಆರೋಗ್ಯಕರ ಅಂಶಗಳಿರುವಂಥ ಸೊಪ್ಪು ಇದು. ಎಲ್ಲರೂ ಕೂಡ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಹೇಳುವಂಥದ್ದು ನನ್ನ ವಿನಂತಿ. ಎಲ್ಲ ಐಟಮ್ಗಳನ್ನು ನಾವು ಬೇರೆ ಯಾವುದೆಲ್ಲ ಸೊಪ್ಪಿನಲ್ಲಿ ಮಾಡ್ತೇವಲ್ವ, ಅದೇ ರೀತಿಯಲ್ಲಿ ಇದರಲ್ಲಿ ಕೂಡ ಮಾಡಲಿಕ್ಕಾಗ್ತದೆ. ತಗತ್ತೆ ಸೊಪ್ಪು ಅಂತ ಹೇಳಿದರೆ ಹೆಚ್ಚಾಗಿ ಮಾರ್ಗದ ಬದಿಯಲ್ಲೆಲ್ಲ ಕಾಣಲಿಕ್ಕೆ ಸಿಗ್ತದೆ, ಮತ್ತು ಒಳ್ಳೆಯ ಕ್ಲೀನ್ ಇರುವಂಥ ಜಾಗದಿಂದಲೇ ಕೊಯ್ದುಕೊಂಡ್ರೆ ಒಳ್ಳೆಯದು. ಮತ್ತು ಇದರಲ್ಲಿ ಕೂಡ ಸೊಪ್ಪನ್ನೆಲ್ಲ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಕೊಳ್ಬೇಕು ಉಪಯೋಗ ಮಾಡುವ ಮೊದಲು. ಅಂದರೆ ಈ ಸೊಪ್ಪಿನ ಹಿಂದೆ ಬದಿಯಲ್ಲಿ ಸ್ವಲ್ಪ ಬಲೆಗಟ್ಟಿರುವಂಥದ್ದು ಹಾಗಿರೋದೆಲ್ಲ ಇರ್ತದೆ. ಇದೆಲ್ಲೆಂತ ಇಲ್ಲ, ಒಳ್ಳೆ ಕ್ಲೀನ್ ಉಂಟು ಸೊಪ್ಪು, ಆದರೂ ಕೂಡ ಕೆಲವು ಸೊಪ್ಪುಗಳಲ್ಲಿ ಇರ್ತದೆ. ಸೊಪ್ಪನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಚಿಕ್ಕಕ್ಕೆ ಕೊಚ್ಚಿಕೊಳ್ಳುವಂಥದ್ದು. ಈ ಸೊಪ್ಪಿನಿಂದ ನಾವು ಪಲ್ಯ, ಪತ್ರೊಡೆ ಇತ್ಯಾದಿಗಳನ್ನೆಲ್ಲ ಮಾಡ್ತೇವೆ. ಇದನ್ನು ಚಿಕ್ಕಕ್ಕೆ ಕೊಚ್ಚಿಕೊಂಡ್ರಂಟಲ್ಲ, ನಮಗೆ ಒಡೆಗೆ ಸರಿಯಾಗಿ ಆಗ್ತದೆ. ಪತ್ರೊಡೆ ಇತ್ಯಾದಿ ಮಾಡೋದಾದರೆ ಕೊಚ್ಚಬೇಕು ಅಂತಿಲ್ಲ. ಫ್ರೆಂಡ್ಸ್, ಈಗ ಇಲ್ಲಿ ನೋಡಿ, ತಗತ್ತೆ ಸೊಪ್ಪೆಲ್ಲ ಕೊಚ್ಚಿ ಆಯಿತು. ಇನ್ನೀಗ ನಾವು ತಗತ್ತೆ ಸೊಪ್ಪು ಮಾತ್ರ ಅಲ್ಲ ಇದಕ್ಕೆ ಸೇರಿಸುವಂಥದ್ದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಕೆಂಪು ಮೆಣಸು, 1 ಸಣ್ಣ ತುಂಡು ಶುಂಠಿ, ಹಾಗೆ 2 ಈರುಳ್ಳಿ. ಸಾಮಾನ್ಯವಾಗಿ ಹಸಿಮೆಣಸನ್ನು ಉಪಯೋಗ ಮಾಡ್ತೇವೆ, ಇಲ್ಲಿಗ ಕೆಂಪು ಮೆಣಸನ್ನು ಉಪಯೋಗ ಮಾಡ್ತಾ ಇದ್ದೇನೆ. ಸಜಂಕ್ ಅಂತ, ಸಜಂಕಿನ ಸೊಪ್ಪು. ಆರೋಗ್ಯ ದೃಷ್ಟಿಯಿಂದ ನೋಡುವಾಗ ಇದು ಚರ್ಮ ವ್ಯಾಧಿಗಳಲ್ಲಿ ಅತ್ಯಂತ ಸೂಕ್ತ ಔಷಧ. ಇದರ ಸೊಪ್ಪಾಗಲಿ, ಇನ್ನು ಇದರಲ್ಲಿ ಇನ್ನೊಂದು 2 ತಿಂಗಳು ಕಳೆದಾಗ ಕೋಡು ಬರ್ತದೆ. ಕೋಡಿನಿಂದ ಬೀಜಗಳನ್ನು ಬೇರ್ಪಡಿಸಿ ಅದನ್ನು ಪೇಸ್ಟ್ ಮಾಡಿ ಮಕ್ಕಳ ಗಜ್ಜಿಗೆ ಹಚ್ಚುತ್ತಾರೆ, ಅದು ಮಕ್ಕಳ ನಂಜು ನಿವಾರಕ. ಈ ವಡೆ ಮಾಡಲಿಕ್ಕೆ ನಾನಿಲ್ಲಿ 2 ಗ್ಲಾಸಿನಷ್ಟು ಕಡಲೆಬೇಳೆ, ಹಾಗೆ 1 ಮುಷ್ಟಿಯಷ್ಟು ಉದ್ದು ತಗೊಂಡಿದ್ದೇನೆ. ಇದರ ನೀರೆಲ್ಲ ಸೋಸಿ ತಗೊಂಡು ಬಂದಿದ್ದೇನೆ ಚೆನ್ನಾಗಿ ತೊಳೆದು. ಇನ್ನೀಗ ಇದನ್ನು ತರಿ ತರಿಯಾಗಿ ಕಡಿದುಕೊಳ್ಳೋದು. ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ 2 ಕೂಡ ನೈಸ್ ಆಗಲಿಕ್ಕಿಲ್ಲ, ಜಾಸ್ತಿ ನೈಸ್ ಆಗಬಾರ್ದು, ಸ್ವಲ್ಪ ಹುಡಿಯಾದರೆ ಸಾಕು. ಮತ್ತು ನೈಸ್ ಆಗಿರುವಂತಹ ಪಾರ್ಟ್ ಅಂತ ಅದು ಅಂಟು ಬರಲಿಕ್ಕೆ ಬೇಕಾಗಿರುವಂಥದ್ದು. ಇವಾಗ ನೀರೆಲ್ಲ ಎಂತ ಹಾಕ್ಲಿಕ್ಕಿಲ್ಲ, ನೀರು ಇರುವಂಥದ್ದನ್ನು ಕೂಡ ಸರಿಯಾಗಿ ಸೋಸಿ ತೆಗೆದಷ್ಟು ಒಳ್ಳೆಯದು. ನೋಡಿ, ಈ ರೀತಿಯಾಗಿ ಉಂಡೆಗೆ ಬರುವ ರೀತಿಯಲ್ಲಿ ಆದರೆ ಸಾಕು, ಜಾಸ್ತಿ ನೈಸ್ ಆಗೋದು ಬೇಡ. ಒಂದೊಂದು ಬೇಳೆಗಳು ಉಳಿಯೋ ರೀತಿಯಲ್ಲಿ ಇದ್ದರೆ ಆಯಿತು. ತೆಗೆದುಕೊಳ್ತೇನೆ. ಕಡ್ದಿಟ್ಟಂತಹ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆಗೆ ಕೊಚ್ಚಿಟ್ಟಂತಹ ನೀರುಳ್ಳಿ, ಶುಂಠಿ, ಮೆಣಸು, ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕಿಕೊಳ್ತೇನೆ. ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ಅಕ್ಕಿ ಹೊಡಿ, ಕರುಕುರು ಬರಲಿಕ್ಕೆ ಬೇಕಾಗಿ. ಈಗ ಚೆನ್ನಾಗಿ ಬೆರೆಸಿಕೊಳ್ಳುವ, ನೀರುಳ್ಳಿ ಎಲ್ಲ ಸರಿಯಾಗಿ ನೀರು ಬಿಟ್ಟು ಬರ್ತದೆ. ಸರಿಯಾಗಿ ಬೆರೆಸಿ ಆದಮೇಲೆ ಕೊಚ್ಚಿಟ್ಟಂತಹ ಸೊಪ್ಪನ್ನು ಸೇರಿಸಿಕೊಳ್ಳುವುದು. ಸರಿಯಾಗಿ ಬೆರೆಸಿ ಇದು ಉಂಡೆ ಮಾಡುವ ಹದದಲ್ಲಿ ಇದ್ದರೆ ಸಾಕು. ನೋಡಿ, ಈ ರೀತಿಯಾಗಿ ಉಂಡೆ ಮಾಡುವಾಗ ಎಲ್ಲ ಕೂಡ ಒಂದೇ ಹದದಲ್ಲಿ ಒಂದೇ ಸೈಜಿನಲ್ಲಿ ಮಾಡಿದರೆ ಒಳ್ಳೆಯದು. ಫ್ರೆಂಡ್ಸ್, ಈಗ ನಮಗೆ ಉಂಡೆ ಎಲ್ಲ ಮಾಡಿ ಆಗಿದೆ, ಹಾಗೆ ಎಣ್ಣೆ ಕೂಡ ಇಟ್ಟಾಯಿತು, ಎಣ್ಣೆ ಚೆನ್ನಾಗಿ ಬಿಸಿ ಆಯಿತು. ಇನ್ನೇಗೆ ಇದನ್ನು ಸ್ವಲ್ಪ ಚಟ್ಟೆ ಮಾಡಿ ಎಣ್ಣೆಯಲ್ಲಿ ಬಿಡುವುದು. ಕಜಂಕ ಸೊಪ್ಪಿನ ವಡೆ ರೆಡಿ ಆಯಿತು. ಹಾಗೆ ಒಂದು ರುಚಿ ನೋಡುವಂತಹ ಸಮಯ ಈಗ ಸಂಜೆಯ ಕಾಫಿಯೊಟ್ಟಿಗೆ ಕರುಕುರು ಆಗಿರುವಂತಹ ಇದರ ತಜಂಕ ಸೊಪ್ಪಿನ ವಡೆ. ಭಾರಿ ಒಳ್ಳೆಯದಾಗಿದೆ.
ಮಳೆಗಾಲದಲ್ಲಿ ಹೀಗೆ ಸಂಜೆ ಹೊತ್ತಿನಲ್ಲಿ ಕಾಪಿಗೆ ಅಂತೇಳಿ ಅಂತ ಆದರೂ ಒಂದು ಹೀಗಿರುವಂಥ ತಿಂಡಿಯನ್ನು ಮಾಡಿಕೊಂಡು ಇರಬೇಕು. ಹಾಗೆ ಫ್ರೆಂಡ್ಸ್, ಅಜಂಕು ಸೊಪ್ಪು ಸಿಗ್ತದೆ ಅಂತೇಳಿ ಆದರೆ ಖಂಡಿತವಾಗಿ ಇದನ್ನೊಂದು ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ. ಹಾಗೆ ಅಲ್ಲ ಶರ್ಮಣ್ಣ, ಎಲ್ಲರೂ ಮಾಡಲಿ. ಹಾಗಾದರೆ ಇವತ್ತಿನ ಈ ವಿಡಿಯೋ ಖುಷಿಯಾಗಿದೆ ಅಂತೇಳಿ ಭಾವಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗುವ, ನಮಸ್ಕಾರ. ವೆರೈಟಿ ಆಗಿರುವಂಥ ಹೊಸತೊಂದು ಡಿಶ್ ತಗೊಂಡು ಬರ್ತೇನೆ. ಬಾಯ್.